ಹಾಯ್ ಎವ್ರಿವನ್, ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸಿಇಟಿ ವಿದ್ಯಾರ್ಥಿಗಳಿಗೆ ಬರುವ ವಿದ್ಯಾರ್ಥಿ ವೇತನ ಮೀನ್ಸ್ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ನೇ ಮಾಡಿ. ಇಲ್ಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗಳಿಗೆ ಆಲ್ರೆಡಿ ಅಡ್ಮಿಷನ್ ಆಗಿರ್ತೀರ, ಇನ್ನು ಕೆಲವು ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಬೇಕು. ಸಿಇಟಿ ವಿದ್ಯಾರ್ಥಿಗಳು ಅವರಿಗೆ ಹೇಳಿರ್ತಾರೆ, ನೀವು ಫೀಸ್ನ ಈಗಲೇ ಕಟ್ಟಿ ಫುಲ್ನ, ಸ್ಕಾಲರ್ಶಿಪ್ ಬಂದ ನಂತರ ನೀವು ಅದನ್ನು ನೀವೇ ಇಟ್ಕೊಳ್ಳಿ ಅಂತ ಸಾಕಷ್ಟು ಕೇಳಿರ್ತಾರೆ. ಇನ್ನು ಕೆಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಕಟ್ಟಿ ಅಂತ ಹೇಳಿರ್ತಾರೆ. ಈ ವಿಡಿಯೋದಲ್ಲಿ ನಿಮಗೆ ಸ್ಕಾಲರ್ಶಿಪ್ ಎಷ್ಟು ಬರುತ್ತೆ, ನಾವು ಮುಂಚೆ ಕಟ್ಟಬೇಕಾ ಬೇಡವಾ, ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿನ ಕೊಡ್ತೀನಿ. ಇಲ್ಲಿ ವಿದ್ಯಾರ್ಥಿಗಳು 1 ಲಕ್ಷದವರೆಗೆ, ಬರೋಬ್ಬರಿ 1 ಲಕ್ಷದವರೆಗೆ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ನ ಪಡೆದುಕೊಳ್ಳಬಹುದು. ಇದು ಎಲ್ಲರಿಗೂ ಸಿಗೋದಿಲ್ಲ, ಗ್ಯಾಪ್ ನೋಡ್ಕೊಳ್ಳಿ, ಇದು ಎಲ್ಲರಿಗೂ ಸಿಗೋದಿಲ್ಲ. ಕೆಲವೊಂದು ಕಂಡೀಷನ್ಗಳಿದ್ದಾವೆ, ಆ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ನೀವು ಕೂಡ ಸ್ಕಾಲರ್ಶಿಪ್ನ ಪಡೆದುಕೊಳ್ಳಬಹುದು. ಮೊದಲು ಬಂದುಬಿಟ್ಟು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ, SSP ಸ್ಕಾಲರ್ಶಿಪ್ ಅಂತ ನಿಮಗೆ ಸ್ಕ್ರೀನ್ ಮುಂದೆ ಕಾಣ್ತಾ ಇದೆ. ಇದು ಮೇಜರ್ ಡಿಪಾರ್ಟ್ಮೆಂಟು. ಈ ಡಿಪಾರ್ಟ್ಮೆಂಟಿಂದ ನಿಮಗೆ 3 ಸ್ಕಾಲರ್ಶಿಪ್ ಬರ್ತದೆ, 1, 2, 3 ಸ್ಕಾಲರ್ಶಿಪ್ ಬರ್ತದೆ. 1 ವಿದ್ಯಾರ್ಥಿ ವೇತನ, ಅದೇ ಇದೆ ರಾಜ್ಯ ವಿದ್ಯಾರ್ಥಿ ವೇತನ ಅಂತ SSP ಸ್ಕಾಲರ್ಶಿಪ್ ಅಂತ ಕರೀತಾರೆ. ನಿಮಗೆ ಕೆಲವು ವಿದ್ಯಾರ್ಥಿಗಳಿಗೆ ಗೊತ್ತು ಅನ್ಕೋತೀನಿ. ಇದು ಬಂದುಬಿಟ್ಟು ನಿಮ್ಮ ಫೀಸ್ ರೀಫಂಡ್ ಆಗುತ್ತೆ, ನಿಮ್ಮ ಫೀಸ್ ಸಂಪೂರ್ಣ ಫೀಸ್ ರೀಫಂಡ್ ಆಗುತ್ತೆ. ಮೀನ್ಸ್ ಸಂಪೂರ್ಣ ಫೀಸ್ ರೀಫಂಡ್ ಆಗಿದ್ರು ಕೂಡ ಇಂತಿಷ್ಟು ಪರ್ಸೆಂಟೇಜ್ ಅಂತ ರೀಫಂಡ್ ಆಗುತ್ತೆ. 20-25 ಸಾವಿರದವರೆಗೂ ನಿಮಗೆ ಸ್ಕಾಲರ್ಶಿಪ್ನ ಪಡೆದುಕೊಳ್ಳಬಹುದು. ಇದು ಕ್ಯಾಟಗರಿ ವೈಸ್ ನಿಮಗೆ ಬರುತ್ತೆ. ಇಲ್ಲಿ ನಮ್ಮ ಇನ್ಕಮ್ ಕಡಿಮೆ ಇದ್ದರೆ, ನಿಮ್ಮ ಆದಾಯ ಕಡಿಮೆ ಇದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ಬರುತ್ತೆ. ಜನರಲ್ ಮೆರಿಟ್ ಬಿಟ್ಟರೆ 2A, 2B, 3A, 3B SC ವಿದ್ಯಾರ್ಥಿಗಳಿಗೆ ಬರುತ್ತೆ. ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ಕೆಲವೊಂದು ಡಿಪಾರ್ಟ್ಮೆಂಟ್ ವೈಸ್ ಬರುತ್ತೆ. ಅದ್ರ ಬಗ್ಗೆ ಬೇಕಾದರೆ ಕಮೆಂಟ್ ಮಾಡಿ ಸಪ್ರೇಟಾಗಿ ವಿಡಿಯೋ ಮಾಡ್ತೀವಿ. ಇನ್ನು SC ST 2A, 2B, 3A, 3B ಅವರಿಗೆ ಯೂಶ್ವಲಿ ನಿಮಗೆ ಸ್ಕಾಲರ್ಶಿಪ್ ಕೂಡ ಬರುತ್ತೆ. ಇನ್ಕಮ್ ಕಡಿಮೆ ಇರುತ್ತೆ ನಿಮಗೆ, ನೀವು ಆ ಕ್ಯಾಟಗರಿ ಎಂಟರ್ ಬರ್ತೀರ ಅಂದರೆ ನಿಮಗೆ ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ಇದಕ್ಕೆ ಅರ್ಜಿ ಸಲ್ಲಿಸಬೇಕಾಗುತ್ತೆ. ನೀವು ಅಡ್ಮಿಷನ್ ಆಗಿ ಅರ್ಜಿ ಇನ್ನೂ ಆಹ್ವಾನ ಮಾಡಿಲ್ಲ, ಆಹ್ವಾನ ಮಾಡೋದನ್ನು ನಾವು ಹೇಳ್ತೀವಿ. ಇಲ್ಲಿ ಬರೋಬ್ಬರಿ 20-25 ಸಾವಿರ, 30 ಸಾವಿರದವರೆಗೂ ನಿಮಗೆ ಬರುತ್ತೆ. ಇದು ಬಂದುಬಿಟ್ಟು ನಿಮ್ಮ ಕ್ಯಾಟಗರಿ ವೈಸ್, ಅದರ ರೀತಿ ನೀವು ಎಷ್ಟು ಫೀಸ್ನ ಪೇ ಮಾಡಿದ್ರೆ ಕಾಲೇಜಸ್ಸಲ್ಲಿ, ಅದರ ವೈಸ್ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಇದು ಬಂದುಬಿಟ್ಟು ರಾಜ್ಯ ವಿದ್ಯಾರ್ಥಿ ವೇತನ ಅಂತ, ಇದು SSC ಸ್ಕಾಲರ್ಶಿಪ್ಪು. ಸಿಇಟಿ ವಿದ್ಯಾರ್ಥಿಗಳ ಗಮನ ಇಟ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗಿ ನಾವು ಅಪ್ಡೇಟ್ಸ್ನ ಕೊಡ್ತೀವಿ. ನಂತರ 2ನೇ ಅಪ್ಡೇಟ್ ಬಂದುಬಿಟ್ಟು ನಿಮಗೆಲ್ಲ ಗೊತ್ತು ಅನ್ಕೋತೀನಿ, ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಅಂದರೆ ನಿಮ್ಮದು ಲೇಬರ್ ಕಾರ್ಡ್ ಅಂದರೆ ಮೀನ್ಸ್ ಕಟ್ಟಡ ಕಾರ್ಮಿಕರು, ಅದೇ ರೀತಿ ಕೂಲಿ ಕಾರ್ಮಿಕರು ಅಥವಾ ಲೇಬರ್ ಡಿಪಾರ್ಟ್ಮೆಂಟಿಂದ ವಿದ್ಯಾರ್ಥಿ ವೇತನ ಕರೀತಾರೆ. ವರ್ಷ ವರ್ಷ ಕಾಲ್ ಮಾಡ್ತಾರೆ. ಇದು ಜಾಸ್ತಿ ಬರೋ ಸ್ಕಾಲರ್ಶಿಪ್ ಅಂದರೆ ಇದು 75 ಸಾವಿರದವರೆಗೂ ಬರುತ್ತೆ. 75 ಸಾವಿರ ಗ್ಯಾಪ್ ನೋಡ್ಕೊಂಡು 75 ಸಾವಿರದವರೆಗೂ ಬರುತ್ತೆ. ಇದಕ್ಕೆ ಎಲಿಜಿಬಲ್ ಕ್ರೈಟೀರಿಯಾ ಏನೂ ಇಲ್ಲ, ನಿಮ್ಮ ಪೋಷಕರು, ನಿಮ್ಮ ತಂದೆ ಅಥವಾ ತಾಯಿ ಲೇಬರ್ ಕಾರ್ಡ್ ಆಧಾರವರು ಆಗಿರಬೇಕಾಗುತ್ತೆ. ಅವರ ಹತ್ರ ಲೇಬರ್ ಕಾರ್ಡ್ ಇದ್ದರೆ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ, ನಿಮಗೆ ವಿದ್ಯಾರ್ಥಿ ವೇತನ ಬರ್ತದೆ. ಗ್ಯಾಪ್ ನೋಡ್ಕೊಳ್ಳಿ, ಲೇಬರ್ ಕಾರ್ಡ್ ವಿದ್ಯಾರ್ಥಿ ವೇತನ ಅಂತ. ನಿಮಗೆ ಎಜುಕೇಷನಲ್ಲಿ ಹೆಲ್ಪ್ಫುಲ್ ಆಗಲಿ, ಸಹಾಯ ಆಗಲಿ ಅಂತೇಳಿ ಈ ವಿದ್ಯಾರ್ಥಿ ವೇತನ, ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್. ನಿಮ್ಮ ತಂದೆ ಅಥವಾ ತಾಯಿ ಲೇಬರ್ ಆಗಿದ್ದರೆ, ಅವರು ಲೇಬರ್ ಕಾರ್ಡ್ನ ಹೊಂದಿದ್ರೆ ನೀವು ಈಸಿಯಾಗಿ ವಿದ್ಯಾರ್ಥಿ ವೇತನ ಕೂಡ ಪಡೆದುಕೊಳ್ಳಬಹುದು. ಇದು 2ನೇ ಸ್ಕಾಲರ್ಶಿಪ್. 3ನೇ ಬಂದುಬಿಟ್ಟು ರೈತ ವಿದ್ಯಾನಿಧಿ, ರೈತ ವಿದ್ಯಾನಿಧಿ ಅಂತ ಒಂದು ಯೋಜನೆ ತಂದಿದ್ರು. ರೈತರ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದೀವಿ ಅಂತ. ಅದು ಬಂದುಬಿಟ್ಟು 12 ಸಾವಿರದವರೆಗೂ ನಿಮಗೆ ಬರ್ತಾ ಇತ್ತು. ಸದ್ಯದ ಈ ವರ್ಷ ಸ್ಟಾಪ್ ಮಾಡಿದ್ದಾರೆ ಅನ್ಸುತ್ತೆ, ಯಾವುದೇ ರೀತಿ ಮಾಹಿತಿ ಇಲ್ಲ. ಇನ್ ಕೇಸ್ ಅದನ್ನು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಬಿಟ್ಟರೆ. ಇದು 3ನೇ ವಿದ್ಯಾರ್ಥಿ ವೇತನ ಪಡೆದುಕೊಳ್ಳಬಹುದು. ಒಟ್ಟಾರೆ ಈ 3 ಸೇರಿಸಿದ್ರೆ ನೀವು 1 ಲಕ್ಷಕ್ಕಿಂತ ಅಧಿಕವಾಗಿ ನೀವು ಸ್ಕಾಲರ್ಶಿಪ್ ಪಡ್ಕೊಳ್ಳಬಹುದು. ಇದಕ್ಕೆ ಅದರೇ ಆದ ಕ್ರೈಟೀರಿಯಾಗಳಿರ್ತವೆ. ರೈತ ವಿದ್ಯಾರ್ಥಿ ವೇತನ ಬಂದುಬಿಟ್ಟು ರೈತರ ಮಕ್ಕಳುಗಳಿಗೆ, ಕಾರ್ಮಿಕರ ಮಕ್ಕಳುಗಳಿಗೆ, ಆಟೋ ಡ್ರೈವರ್ಸ್ ಮಕ್ಕಳುಗಳಿಗೆ ಎಲ್ಲರಿಗೂ ಕೂಡ ಕೊಡ್ತೀವಿ ಅಂತ ಹೇಳಿದರು ಮಾನ್ಯ ಹಿಂದಿನ ಸರ್ಕಾರ, ಬಸವರಾಜ ಬೊಮ್ಮಾಯಿಯವರ ಸರ್ಕಾರ. ಈಗ ಸರ್ಕಾರ ಬದಲಾವಣೆ ಆಗಿದೆ, ಗ್ಯಾರಂಟಿ ಕೂಡ ಯೋಜನೆಗಳು ಇದ್ದಾವೆ. ಈ ಬಾರಿ ಎಷ್ಟು ಅದು ಬರುತ್ತೋ ಇಲ್ವೋ ಅಂತ ಕ್ಲಾರಿಟಿ ಇಲ್ಲ, ಕ್ಲಾರಿಟಿನ ಸರ್ಕಾರದವರು ಕೊಡ್ತಾರೆ. ಇನ್ನು ಸಾಕಷ್ಟು ಪ್ರೈವೇಟ್ ಸ್ಕಾಲರ್ಶಿಪ್ ಕೂಡ ಇದ್ದಾವೆ, ಸಾಕಷ್ಟು ಪ್ರೈವೇಟ್ ಕಂಪ್ನಿಗಳು ಕೂಡ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತವೆ, ಸಾಕಷ್ಟು ಸಮಾಜ ಸೇವಕರು ಕೂಡ ಸ್ಕಾಲರ್ಶಿಪ್ನ ಪಡ್ಕೊಡ್ತಾರೆ. ಅದ್ರ ಬಗ್ಗೆ ಕೂಡ ನೀವು ಅರ್ಜಿ ಸಲ್ಲಿಸ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೆ ಜಿಂದಾಲ್ ಸ್ಕಾಲರ್ಶಿಪ್ ಅಂತ ಅದು ಕೆಲವರಿಗೆ ಬಂದಿರುತ್ತೆ. ಅದೇ ರೀತಿ ನಂತರ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿ ಸಂಘದ್ದು, ಅದು ಕೂಡ ಸಾಕಷ್ಟು ಜನಕ್ಕೆ ಬರುತ್ತೆ, ಅದನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಂತರ ನಿಮಗೆ NSP, ಇದನ್ನು ಹೇಳೋದು ಮರುತ್ತೆ, NSP ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್. ಈಗ ನೀವು ಸ್ಟೇಟ್ ಅಲ್ಲಿ ಇರೋದು SSP ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್, NSP ಅಂದರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ. ಈ ವಿದ್ಯಾರ್ಥಿ ವೇತನ ಕೂಡ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಬರುತ್ತೆ, ಅಪ್ ಟು 60 ಸಾವಿರದವರೆಗೂ ನಿಮಗೆ ಬರುತ್ತೆ. ಮೈನಾರಿಟಿ ವಿದ್ಯಾರ್ಥಿಗಳು ಅದನ್ನು ಅರ್ಜಿ ಸಲ್ಲಿಸ್ಬೋದು. ಈಗ ಜಸ್ಟ್ ನಿಮ್ಗೆ ಒಂದು ಐಡಿಯಾ ಬಂತು ಅನ್ಕೋತೀನಿ, ಇಲ್ಲಿ ಸರ್ಕಾರದವರು, ಇಲ್ಲಿ ಗ್ಯಾಪ್ ನಡ್ಕೊಳ್ಳಿ, ಸರ್ಕಾರದವರು ಹೇಳಿರೋ ಪ್ರಕಾರ SC ST ವಿದ್ಯಾರ್ಥಿಗಳಿಗೆ, SC ST ವಿದ್ಯಾರ್ಥಿಗಳಿಗೆ ಸರ್ಕಾರದವರು ಹೇಳಿರೋ ಪ್ರಕಾರ ಯಾವುದೇ ರೀತಿ ಫೀಸ್ನ ಕಟ್ಸ್ಕೋಬೇಡಿ, ನೀವು ನಾವೇ ಅದನ್ನು ತುಂಬ್ತೀವಿ ಅಂತ ಹೇಳಿದ್ದಾರೆ. ಇದು ಸ್ಕಾಲರ್ಶಿಪ್ ವೈಸು, ಯಾವ ಇದು ವೈಸ್ ಗೊತ್ತಿಲ್ಲ. SC ST ವಿದ್ಯಾರ್ಥಿಗಳು ನೀವು ಒಂದ್ಸಲ ನೀವು ಮುಂಚೆನೇ ಫೀಸ್ನ ಕಟ್ಟ
ಮಾಡಿದ್ರೆ ನೀವು ಸ್ಕಾಲರ್ಶಿಪ್ನ ಪಡೆದುಕೊಳ್ಳಬಹುದು. ಬಟ್ ಸರ್ಕಾರ ಮಾಹಿತಿ ಪ್ರಕಾರ ಅವ್ರ ಹತ್ರ ಫೀಸ್ ವಸೂಲಿ ಮಾಡೋಂಗಿಲ್ಲ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನೀವು ಇನ್ ಕೇಸ್ ಯಾವುದೇ ರೀತಿ ಸಮಸ್ಯೆ ಎದುರಾಗಿದ್ದರೆ ಎಸ್ ಸಿ ವಿದ್ಯಾರ್ಥಿಗಳು, ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಇರುತ್ತೆ, ಮೀನ್ಸ್ ನಿಮ್ಮದು ಎಸ್ ಸಿ ಎಸ್ ಟಿ ಆಗಿರೋ ಕಾರಣ ಸಮಾಜ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಅಂತ ಇರುತ್ತೆ ನಿಮ್ಮ ಕಾಲೇಜು ವ್ಯಾಪ್ತಿಯಲ್ಲಿ, ನಿಮ್ಮ ಕಾಲೇಜು ವ್ಯಾಪ್ತಿಯಲ್ಲಿ ತಾಲೂಕು ಮಟ್ಟದಲ್ಲಿ ಕೂಡ ಇರ್ತದೆ ಸಮಾಜ ಕಲ್ಯಾಣ ಇಲಾಖೆ ಅಂತ. ಅಲ್ಲಿಗೆ ಭೇಟಿ ನೀಡಿ ನೀವು ಸಾಲ್ವ್ ಮಾಡ್ಕೊಳ್ಳಿ. ಯಾವುದೇ ನಿಮಗೆ ಫೀಸ್ ಇಶ್ಯೂ ಇದ್ದರೆ, ಫೀಸ್ ಸಮಸ್ಯೆ ಇದ್ದರೆ, ಫೀಸ್ ಕಟ್ಟೋಕ್ಕಾಗಲಿಲ್ಲ ಅಂದರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸರ್ಕಾರದ ಯೋಜನೆ ಇದೆ, ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ, ಫೀಸ್ನ ಕಟ್ಟೋಂಗಿಲ್ಲ, ನಾವೇ ಅದನ್ನು ಸಂಪೂರ್ಣವಾಗಿ ಭರಿಸ್ತೀವಿ ಅಂತ ಹೇಳಿದ್ದಾರೆ. ನೀವು ಸಿ ಇ ಟಿ ಫೀಸ್, ಕೆ ಇ ಫೀಸ್ನ ಕಟ್ಟಬೇಕಾಗುತ್ತೆ, ಕಾಲೇಜ್ ಫೀಸು ಅದರ ಫೀಸಸ್ ಎಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ. ಬಟ್ ನಿಮಗೆ ಕ್ಲಾರಿಟಿ ಬೇಕು ಅಂದರೆ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಭೇಟಿ ನೀಡಿ ನಿಮಗೆ ಅಲ್ಲಿ ಕ್ಲಾರಿಟಿ ಸಿಗುತ್ತೆ. ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಬೇರೆ ವಿದ್ಯಾರ್ಥಿಗಳು ಕಂಪಲ್ಸರಿ ಫೀಸ್ನ ಕೂಡ ಪೇ ಮಾಡೋಕ್ಕಾಗುತ್ತೆ. ಅದು ನಿಮಗೆ ಮತ್ತು ನಿಮ್ಮ ಕಾಲೇಜ್ ಮ್ಯಾನೇಜ್ಮೆಂಟ್ಗೆ ಬಿಟ್ಟಿರೋದು. ಬೇರೆ ವಿದ್ಯಾರ್ಥಿಗಳು ಟು ಎ ಟು ಬಿ ತ್ರೀ ಎ ತ್ರೀ ಬಿ ವಿದ್ಯಾರ್ಥಿಗಳು ಈಗಲೇ ಸ್ಟಾರ್ಟಿಂಗ್ಗೆ ಫುಲ್ ಫೀಸ್ ಕಟ್ಟಬೇಕಾ ಅಥವಾ ಸ್ಕಾಲರ್ಶಿಪ್ಪಲ್ಲೇ ಕಟ್ ಮಾಡ್ಕೊಳ್ತೀರಾ, ಯಾವುದು ರೀತಿ ಏನು ಇತ್ತು ಅಂತ ನೀವೇ ಡಿಸೈಡ್ ಮಾಡಬೇಕಾಗುತ್ತೆ. ಈಗ ಜಸ್ಟ್ ನಿಮಗೆ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ಈ ಎಲ್ಲ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ, ಅದಕ್ಕೆ ಅರ್ಜಿ ಆಹ್ವಾನ ಮಾಡ್ತಾರೆ, ನಿಮಗೆ ಡೇ ಟು ಡೇಟ್ ಅಪ್ಡೇಟ್ನ ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಆಗಿ ಇಟ್ಕೊಳ್ಳಿರಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಟಿಲ್ ಎಂಡ್.